ಹಾಯ್ ನಮಸ್ಕಾರ. ಇವತ್ತು ಇಂಡಿಯನ್ ಆರ್ಮಿಗೆ ಅದರಲ್ಲೂ ಇಂಡಿಯನ್ ಏರ್ ಫೋರ್ಸ್ಗೆ ತುಂಬಾನೇ ಮಹತ್ವದ ದಿನ. ಏನು ಅಂತ ನಿಮಗೂ ಗೊತ್ತಿರುತ್ತೆ, ಇವತ್ತು 5 ರಫೇಲ್ ವಿಮಾನಗಳು ಅಫೀಷಿಯಲ್ ಆಗಿ ಇಂಡಿಯನ್ ಏರ್ ಫೋರ್ಸ್ನ ಸೇರಿಸ್ಕೊತಿದೆ. ಮೊದಲನೇದಾಗಿ ರಫೇಲ್ ತುಂಬ ಜನ ಹೆಂಗೆಂಗೋ ಹೇಳ್ತಾರೆ, ಇದನ್ನು ಕರೆಕ್ಟಾಗಿ ಹೇಳೋದು ಹೆಂಗೆ ಅಂತ ನೋಡೋಣ. ರಫೇಲ್ ಫೈಟರ್ ಜೆಟ್ಸ್ ಇವಾಗ ನಮಗೆ ಇದೊಂದು ಪ್ರೈಡ್ ಥರ ಕಾಣಿಸ್ತಾ ಇದೆ. ಬಟ್ ಕೆಲವು ವರ್ಷನ ನಾವು ರಿವೈಂಡ್ ಮಾಡಿದ್ರೆ ರಫೇಲ್ ಅಂದ ತಕ್ಷಣ ನಮಗೆ ಏನೋ ಒಂದು ಸ್ಕ್ಯಾಮ್, ಇದು ಗೌರ್ಮೆಂಟ್ ಏನೋ ಮೋಸ ಮಾಡ್ತಿದೆ ಅಂತ ಅಷ್ಟೇ ಗೊತ್ತಾಗ್ತಿತ್ತು, ತುಂಬಾ ಡೀಟೇಲಾಗಿ ಗೊತ್ತಾಗ್ತಿರಲಿಲ್ಲ. ಇವತ್ತಿನ ದಿನ ಈ ರಫೇಲ್ ಡೀಲ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಇವತ್ತು ಎಲ್ಲಿಗೆ ಬಂದು ನಿಂತಿದೆ, ನಾವು ಎಷ್ಟೆಲ್ಲ ಇದಕ್ಕೆ ಖರ್ಚು ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ರಫೇಲ್ ಡೀಲ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂದರೆ 2011ಗೆ ಫಸ್ಟ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. 2011ಅಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅವರು ಈ ರಫೇಲ್ ಫೈಟರ್ ಜೆಟ್ಸನ್ನು ಫೈನಲೈಸ್ ಮಾಡ್ತಾರೆ. ಇಂಡಿಯನ್ ಏರ್ ಫೋರ್ಸನ್ನು ಅಪ್ಗ್ರೇಡ್ ಮಾಡಬೇಕಂದ್ರೆ ಇದನ್ನು ನಾವು ತೊಗೊಬೇಕು, ಇದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇದು ನಮ್ಮ ಏರ್ ಫೋರ್ಸ್ ಅಲ್ಲಿ ಬೇಕು ಅಂತ ಹೇಳ್ತಾರೆ. ಇದಾಗಿ ನೆಕ್ಸ್ಟ್ ವರ್ಷಕ್ಕೆ ಅಂದರೆ 2012 ಜನವರಿಗೆ ಫ್ರೆಂಚ್ ಕಂಪ್ನಿ ಆಗಿರುವಂಥ ಡ್ಯಾಸೋ ಏವಿಯೇಷನ್ ಅವರು ನಾವು ಇದನ್ನು ಬಿಲ್ಡ್ ಮಾಡಿಕೊಡ್ತೀವಿ ಅಂತ ಒಂದು ಕಡಿಮೆ ರೇಟಿನ ಪ್ರಪೋಸಲಲ್ಲಿ ಇಂಡಿಯಾ ಮುಂದೆ ಬರ್ತಾರೆ. ಇದೆಲ್ಲ ನಡೀತಿರೋದು 2012ರಲ್ಲಿ. ಅವಾಗ UPA ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಇಂಡಿಯಾನ ರೂಲ್ ಮಾಡ್ತಾ ಇತ್ತು. ಸೊ ಈ ಕಾಂಗ್ರೆಸ್ ಅವರು 126 ಫೈಟರ್ ಜೆಟ್ಗಳನ್ನು ಈ ಫ್ರಾನ್ಸ್ನಿಂದ ಖರೀದಿ ಮಾಡೋದಕ್ಕೆ ಅಂತ ಒಂದು ಒಪ್ಪಂದನ ಸಹಿ ಹಾಕ್ತಾರೆ. ಅದರ ಪ್ರಕಾರ 108 ಏನು ಈ ಯುದ್ಧ ವಿಮಾನಗಳಿದೆ, ಫೈಟರ್ ಜೆಟ್ಸ್ ಇದೆ, ಇದನ್ನು ಇಂಡಿಯಾದಲ್ಲೇ HAL ಮುಖಾಂತರ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇನ್ನುಳಿದಿರುವಂಥ 18 ಫ್ರಾನ್ಸಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿಂದಲೇ ಕಳಿಸಿ ಅಂತ ಒಂದು ಡೀಲ್ಗೆ ಸೈನ್ ಹಾಕ್ತಾರೆ. ಇದಾಗಿದ್ದು 2012ರಲ್ಲಿ. ಆದರೆ 2014ರಲ್ಲಿ ಮೋದಿ ಗೌರ್ಮೆಂಟ್ ಮತ್ತೆ ಮೊದಲನೇ ಬಾರಿಗೆ ಸೆಂಟ್ರಲಲ್ಲಿ ಗವರ್ನೆನ್ಸ್ ಮಾಡೋದಕ್ಕೆ ಬರುತ್ತೆ. ಈ ಮೋದಿ ಗೌರ್ಮೆಂಟ್ ಬಂದಮೇಲೆ ಈ ರಫೇಲ್ ಡೀಲ್ ಸ್ವಲ್ಪ ಎಡವಟ್ಟಾಗೋ ಥರ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಯಾವುದು ಅದು ಆ ಡೀಲ್ ಏನು UPA ಗೌರ್ಮೆಂಟ್ ಸೈನ್ ಹಾಕಿತ್ತು ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಅಥವಾ ಯಾವುದೇ ಒಂದು ಟ್ಯಾಲಿ ಆಗ್ತಿಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊನೆಗೆ May 2014ಗೆ ಈ 18 ಫ್ಲೈಟ್ಗಳು ಏನು ಫ್ರಾನ್ಸಿಂದ ಬರಬೇಕಾಗಿತ್ತು ಅದನ್ನು ಮಾತ್ರ ಕೊಟ್ಬಿಡಿ, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದನ್ನು ನಾವು ಮಾಡೋದಿಲ್ಲ ಅಂತ ಆ ಡೀಲನ್ನೇ ಸ್ವಲ್ಪ ಕಂಪ್ರೆಸ್ ಮಾಡಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಚೇಂಜ್ ಮಾಡ್ಬಿಡ್ತಾರೆ. ಇನ್ನು ಮುಂದಿನ ವರ್ಷ 2015 ಜನವರಿಯಲ್ಲಿ ಆಗ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂಥ ಮನೋಹರ್ ಪಾರಿಕರ್ ಅವರು ಈ ಯಾವುದೇ ಒಂದು ನಮ್ಮದು ಡಾಟಾ ಆಗಲಿ ಅಕೌಂಟ್ಸ್ ಆಗಲಿ ಯಾವುದೇ ಒಂದು ಡೀಲಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ಹೀಗಾಗಿ ಇದು ಈ ಡೀಲನ್ನು ಇಲ್ಲಿಗೆ ಕೈ ಬಿಡಬೇಕಾಗತ್ತೆ, ಇದು ಮುಂದೆ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ ಅಂತ ಅಫಿಷಿಯಲ್ ಆಗಿ ಪಬ್ಲಿಕಲ್ಲಿ ಬಂದು ಹೇಳ್ಬಿಡ್ತಾರೆ. ಇದಾದಮೇಲೆ ಮೊದಲನೇ ಬಾರಿಗೆ ಏನಾಗುತ್ತೆ ಅಂದರೆ ಮೋದಿ ಅವರು ಫ್ರಾನ್ಸ್ಗೆ ಹೋಗ್ತಾರೆ. 2015 ಮೇ ಅಲ್ಲೇ ಮೋದಿ ಅವರು ಫ್ರಾನ್ಸ್ಗೆ ಮೊದಲನೇ ಬಾರಿಗೆ ವಿಸಿಟ್ ಕೊಡ್ತಾರೆ. ಅಲ್ಲಿ ಈ ಹಿಂದೆ ಇದ್ದಂಥ ಈ ಆರ್ಮ್ಡ್ ಫೋರ್ಸ್ದು ಕೋಆಪರೇಷನ್ ಏನಿದೆ, ಇದು ಈ ಡೀಲ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋತಾರೆ. ಈ ಹೊಸ ಡೀಲ್ ಪ್ರಕಾರ ಇವಾಗ 36 ರಫೇಲ್ ಫೈಟರ್ ಜೆಟ್ಸ್ನ ಫ್ರಾನ್ಸ್ ಅವರು ನಮಗೆ ರೆಡಿ ಟು ಫ್ಲೈ ಕಂಡೀಷನಲ್ಲಿ ಫ್ರಾನ್ಸಿಂದಾನೇ ಡೈರೆಕ್ಟಾಗಿ ಕಳಿಸ್ತಾರೆ ಅಂತ ಈ ಹೊಸ ಡೀಲ್ಗೆ ಸೈನ್ ಹಾಕೋತಾರೆ. 126ರಿಂದ ಕೇವಲ 36 ಫೈಟರ್ ಜೆಟ್ಸ್ ಸಾಕು ಅಂತ ಮೋದಿ ಅವರು ಹೊಸ ಡೀಲ್ಗೆ ಸೈನ್ ಹಾಕ್ತಾರೆ. ಈ 36 ಫೈಟರ್ ಜೆಟ್ಸಲ್ಲಿ 30 ಫೈಟರ್ ಜೆಟ್ಸನ್ನು ನಾವು ಏರ್ಫೋರ್ಸಲ್ಲಿ ಯೂಸ್ ಮಾಡ್ತೀವಿ, ಇನ್ನು 6 ಫೈಟರ್ ಜೆಟ್ಸನ್ನು ನಾವು ಟ್ರೈನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತ. ಈ 36 ಫೈಟರ್ ಜೆಟ್ಸ್ಗೆ ಮೋದಿ ಅವರು ಕೊಡೋದಕ್ಕೆ ಒಪ್ಕೊಂಡಂಥ ಹಣ 59,000 ಕೋಟಿ. ಈ 59,000 ಕೋಟಿ ಹಣ ನಾವು ಕೊಡ್ತೀವಿ ಅಂತ ಒಪ್ಕೊಂಡಾದ್ಮೇಲೆ ಈ ಕಾಂಗ್ರೆಸ್ಸಲ್ಲಿ ತುಂಬಾ ಒಂದು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಂಪ್ಲೇಂಟ್ ತುಂಬಾ ಜಾಸ್ತಿ ಆಗುತ್ತೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಆ ಟೈಮಲ್ಲಿ ಚೌಕಿದಾರ್ ಚೋರ್ ಹೇ ಅಂತ ಒಂದು ಹೊಸ ಸ್ಲೋಗನನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಇದು ತುಂಬಾ ಟ್ರೆಂಡ್ ಆಯಿತು. ತುಂಬಾ ಕೆಲವೊಂದು ಜಾಗಗಳಲ್ಲಿ ಎಲೆಕ್ಷನ್ ಕೂಡ ಈ ರಫೇಲ್ ಜೆಟ್ಸಿಂದಾನೆ ಡಿಸೈಡ್ ಆಯಿತು ಅಂದರೂ ಕೂಡ ತಪ್ಪಾಗಲ್ಲ. ಆದರೆ ಮೋದಿಯವರು ಈ ಡೀಲಲ್ಲಿ ಒಂದು ಹೊಸದಾದ ಒಂದು ಕಂಡೀಷನನ್ನು ಏನು ಅಪ್ಲೈ ಮಾಡಿದ್ರಪ್ಪ ಅಂದರೆ ಈ HALನ ಇನ್ವಾಲ್ವ್ ಮಾಡಿಕೊಂಡು ಡಸಾಲ್ಟ್ ಏರೋನಾಟಿಕ್ಸ್ ಅವರು ಹೆಂಗೆ ಒಂದು ಡೀಲಿಗೆ ಸೈನ್ ಹಾಕಿದ್ರು, ಈ HALನ ತೆಗೆದಾಕ್ಬಿಟ್ಟು ಅಂಬಾನಿಯವರ ರಿಲಯನ್ಸ್ ಕಂಪ್ನಿನ ಇಲ್ಲಿ ಸೇರಿಸ್ಕೋತಾರೆ. ರಿಲಯನ್ಸ್ ಅವರು ಈ ಆರ್ಮ್ಡ್ ಫೋರ್ಸ್ಗೆ ಅಥವಾ ಈ ಡೆವಲಪ್ಮೆಂಟ್ಗೆಲ್ಲ ಬಂದೇ ಇರಲಿಲ್ಲ, ಆಗಷ್ಟೇ ಓಪನ್ ಆಗಿದ್ದಂಥ ಈ ಕಂಪ್ನಿಯನ್ನು ಇವರು ಇಲ್ಲಿ ಸೇರಿಸ್ಕೋತಾರೆ. ಇದು ತುಂಬಾ ಒಂದು ಬೆರಳು ತೋರಿಸೋದಕ್ಕೆ ಕಾರಣ ಆಯಿತು. ಅಂಬಾನಿಗೆ ಏನಕ್ಕೆ ಎಲ್ಲ ದುಡ್ಡನ್ನು ಕೊಡ್ತಿದ್ದಾರೆ, HALಗೆ ಕೊಡ್ಬೋದಿತ್ತಲ್ಲ, ಯಂಗ್ಸ್ಟರ್ಸ್ಗೆ ಇಲ್ಲಿ ಅವಕಾಶ ಕೊಡ್ಬೋದಿತ್ತಲ್ಲ ಅಂತ ತುಂಬಾ ಕೂಗುಗಳು ಅವಾಗ ಕೇಳಿಬಂತು. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾರೆ, ಇಲ್ಲೇನೋ ಸ್ಕ್ಯಾಮ್ ಆಗ್ತಾ ಇದೆ. UPA ಗೌರ್ಮೆಂಟ್ ಇದ್ದಾಗ ಪ್ರತಿಯೊಂದು ಫೈಟರ್ ಜೆಟ್ಗೆ ಸುಮಾರು 526 ಕೋಟಿ ಖರ್ಚಾಗ್ತಾ ಇತ್ತು. ಆದರೆ ಇದೇ ಮೋದಿ ಗೌರ್ಮೆಂಟ್ ಬಂದಮೇಲೆ ಅದೇ ಫೈಟರ್ ಜೆಟ್ಗೆ 1,670 ಕೋಟಿ ಖರ್ಚಾಗ್ತಾ ಇದೆ, ಇಲ್ಲಿ ಮೋಸ ಆಗ್ತಾ ಇದೆ, ಹಗರಣ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ.
ಆದರೆ ಕಳೆದ ವರ್ಷ ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಇದು ಇಲ್ಲಿ ಏನು ಕರಪ್ಷನ್ ಆಗಿಲ್ಲ, ರಫೇಲ್ ಡೀಲ್ ಎಲ್ಲ ನೀಟಾಗಿ ನಡೀತಿದೆ ಅಂತ ಹೇಳಾದ್ಮೇಲೆ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಸುಪ್ರೀಂ ಕೋರ್ಟ್ ಹೇಳಾದ್ಮೇಲೆ ಯಾರು ಮಾತಾಡ್ತಾರೆ? ಸೊ ಇದೆಲ್ಲ ಆಗಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಕಳೆದ ವರ್ಷ ಈ ರಫೇಲ್ ಜೆಟ್ಸ್ಗಳನ್ನ ಫ್ರಾನ್ಸ್ನಲ್ಲೇ ಟೆಸ್ಟ್ ಫ್ಲೈಟ್ ಮಾಡೋದು, ಇಂಡಿಯಾಗೆ ಒಂದ್ಸತಿ ಶೋ ಕೇಸ್ ಮಾಡೋದು, ಹಾಗೆ ಟೆಸ್ಟ್ ಫ್ಲೈಟ್ ಹಾರಿಸೋದು, ಈ ಥರ ಎಲ್ಲ ತುಂಬಾ ನಡೀತಾ ಇರುತ್ತೆ. ಅದು ಈ ವರ್ಷ ಜುಲೈ 29ಕ್ಕೆ ಲಾಕ್ಡೌನಲ್ಲಿರುವಾಗ 5 ಮೊದಲನೇ ಬ್ಯಾಚ್ ಫೈಟರ್ ಜೆಟ್ಸ್ಗಳು, ರಫೇಲ್ ಫೈಟರ್ ಜೆಟ್ಸ್ಗಳು ಫ್ರಾನ್ಸಿಂದ ಬರುತ್ತೆ ಇಂಡಿಯಾಗೆ ಅಂಬಾಲ ಏರ್ಬೇಸ್ಗೆ. ಇನ್ನು ಅವತ್ತು ಕೂಡ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂಥ ರಾಜನಾಥ್ ಸಿಂಗ್ ಅವರು ದ ಈಗಲ್ಸ್ ಹ್ಯಾವ್ ಟಚ್ ದ ಗ್ರೌಂಡ್ ಅಂತೆಲ್ಲ ಟ್ವೀಟ್ ಮಾಡಿದರು. ಇವತ್ತು ಈ ಈಗಲ್ಸ್ ಈ ಬರ್ಡ್ಸ್ ಏನಿದೆ ಇದು ಅಫಿಷಿಯಲ್ ಆಗಿ ಇಂಡಿಯನ್ ಏರ್ಫೋರ್ಸನ್ನು ಸೇರ್ಕೋತಿದೆ. ಇವತ್ತು ಬೆಳಗ್ಗೆ ಕೂಡ ನ್ಯೂ ಬರ್ಡ್ಸ್ ಇನ್ ದ ಅರ್ಸ್ನಲ್ ಅಂತ ಟ್ವೀಟ್ ಬಂದಿತ್ತು. ಹೀಗಾಗಿ ಇವತ್ತಿನ ದಿನ ನಮಗೆ ಒಂದು ಹೆಮ್ಮೆಯ ದಿನ ಅಂತಲೇ ಹೇಳ್ಬೋದು. ಇನ್ನು ಈ ಫ್ರಾನ್ಸ್ನ ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂಥ ಫ್ಲಾರೆನ್ಸ್ ಪಾರ್ಲೆ ಅವರು ಇವತ್ತು ರಾಜನಾಥ್ ಸಿಂಗ್ ಅವ್ರ ಜೊತೆ ಈ ಫಂಕ್ಷನ್ ಆದಮೇಲೆ ಸ್ವಲ್ಪ ಹೊತ್ತು ಮಾತಾಡ್ತಾರಂತೆ. ಇನ್ನು ವರದಿಗಳ ಪ್ರಕಾರ ಈ 36 ಫ್ಲೈಟ್ಗಳ ಜೊತೆಗೆ ಎಕ್ಸ್ಟ್ರಾ 36ಕ್ಕೂ ಕೂಡ ಡೀಲನ್ನ ಒಪ್ಪಂದವನ್ನು ಪ್ರೊಸೀಜರನ್ನು ಪ್ರಪೋಸ್ ಮಾಡ್ಬೋದು ಇವತ್ತು ಅಂತ. ಅದರ ಜೊತೆಗೆ ಮುಂದಿನ ತಿಂಗಳು ಈ ಫಸ್ಟ್ ಬ್ಯಾಚ್ನಲ್ಲೇ 5-10 ಫ್ಲೈಟ್ಗಳು ಎಕ್ಸ್ಟ್ರಾ ಬಂದು ಸೇರಿಕೊಳ್ಳುತ್ತಂತೆ. ಒಟ್ಟಿನಲ್ಲಿ ಮುಂದಿನ ವರ್ಷ 2021 ಮುಗಿಯೋ ಅಷ್ಟೊತ್ತಿಗೆ ಈ 36 ರಫೇಲ್ ಫೈಟರ್ ಜೆಟ್ಸ್ದು ಫಸ್ಟ್ ಬ್ಯಾಚ್ ಏನಿದೆ ಇದು ಕಂಪ್ಲೀಟ್ ಆಗಿ ಈ ಡೀಲ್ ಮುಗ್ದು ಹೋಗಿರುತ್ತೆ, ಎಲ್ಲದು ಡೆಲಿವರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಈಗ ಇಂಡಿಯಾ ಚೈನಾ ಬಾರ್ಡರಲ್ಲಿ ಟೆನ್ಷನ್ಗಳು ಜಾಸ್ತಿ ಆಗ್ತಾ ಇರುವಾಗ, ದಿನೇ ದಿನೇ ಹೊಸ ಹೊಸ ಬೆಳವಣಿಗೆಗಳಾಗ್ತಿರುವಾಗ, ನಮ್ಮ ಬಳಿ ಇಂಥದ್ದೊಂದು ದೊಡ್ಡ ಅಸ್ತ್ರ ಇರೋದು ಇವಾಗ ತುಂಬಾ ಒಳ್ಳೆ ವಿಷಯ. ಹಾಗೆ ಇದು ಅವರಿಗೆ ಒಂದು ಒಳ್ಳೆ ಮೆಸೇಜನ್ನು ಕೂಡ ಸಾರುತ್ತೆ, ಯಾರು ನಮ್ಮನ್ನು ಎದುರಾಕೊಂಡ್ಬೇಡಿ ಅಂತ. ಸೊ ನಿಮ್ಮ ಪ್ರಕಾರ ಇಂಡಿಯನ್ ಆರ್ಮಿಗೆ ಇನ್ಯಾವ ಹೊಸ ಫ್ಲೈಟ್ ರಿಜೆಟ್ಗಳು ಬರಬೇಕು, ಇನ್ಯಾವ ಹೊಸ ಟೆಕ್ನಾಲಜಿ ಬರಬೇಕು, ನಿಮಗೆ ಯಾವ ಟೆಕ್ನಾಲಜಿ ಬಗ್ಗೆ ವಿಷಯ ಗೊತ್ತಾಗಬೇಕು ಇಂಡಿಯನ್ ಆರ್ಮಿಯಲ್ಲಿ, ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ.